ದೇಶದಲ್ಲಿ ಮಣಿಪುರದ ಘಟನೆ ಇಡೀ ದೇಶವನ್ನು ವಿಶ್ವದಾದ್ಯಂತ ಭಾಳ ಚರ್ಚೆಗೆ ದೂಡಿದೆ ಭಾರತದ ಬಗ್ಗೆ ಒಂದು ರೀತಿ ಟೀಕೆಗಳು ಕೇಳಿ ಬರ್ತದೆ ಮಣಿಪುರದಲ್ಲಿ ಈಶಾನ್ಯ ಭಾರತದ ಬಹುತೇಕ ಕಡೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ ಬಿ ಜೆ ಪಿ ಪಕ್ಷ ಮಹಿಳೆಯರನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡಿದಂಥ ಪ್ರಕರಣ ಆಗ್ಬೋದು ಭಾಳಷ್ಟು ಹೀನ ಕೃತ್ಯ ಸರಿ ಈ ಸಂಬಂಧಪಟ್ಟಂತೆ ಈಗಾಗಲಿ ಬಂಧಿಸಿದ್ದಾರೆ ಆದರೆ ಅಷ್ಟೊಂದು ಧೈರ್ಯ ಹೇಗೆ ಬಂತು ಅನ್ನೋ ಪ್ರಶ್ನೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿ ಜೆ ಪಿ ಇದ್ರೇನೋ ಅನ್ನೋ ಒಂದು ಲೆಕ್ಕಾಚಾರಗಳು ಬಿಜೆಪಿಯವ್ರು ವಾದ ಮಾಡೋದು ಡಬಲ್ ಎಂಜಿನ್ ಅಂತ ಆದರೆ ಮಣಿಪುರದ ಘಟನೆ ದೊಡ್ಡ ಮಟ್ಟಿಗೆ ಭಾರತವನ್ನು ತಲೆ ತಗಿಸುವಂತೆ ಮಾಡ್ತು ಅದು ಪಕ್ಷ ರಾಜಕೀಯವನ್ನು ವರ್ತುಪಡಿಸಿ ನೋಡೋದಾದರೆ ಅಂತಹ ಈನ ಕೃತ್ಯದ ಮನಸ್ಸುಗಳಿಗೆ ದೊಡ್ಡ ಶಿಕ್ಷೆ ಆಗಬೇಕು ನಾವು ಮಣಿಪುರದ ಬಿಟ್ಟು ನಾವು ಈ ಕಡೆ ಕರ್ನಾಟಕ ಕಡೆ ನೋಡೋದಾದರೆ ಉಡುಪಿ ಹಾಗೆ ಬಳಹಿಂದಾದಂಥ ತೀರ್ಥಹಳ್ಳಿ ಘಟನೆ ಉಡುಪಿ ಒಂದು ಎರಡು ವರ್ಷಗಳ ಹಿಂದೆಯಿಂದಲೂ ಕೂಡ ಹಿಜಾಬ್ ರಾಷ್ಟ್ರಾದ್ಯಂತ ಸುದ್ದಿ ವಿದ್ಯಾರ್ಥಿಗಳ ಅಂತ ಇರ್ತಿತ್ತು ವಿದ್ಯಾರ್ಥಿನಿಯರು ಅಂತ ಇರ್ತಿತ್ತು ಆದರೆ ಅದರಲ್ಲಿ ಮುಸಲ್ಮಾನ ವಿದ್ಯಾರ್ಥಿಗಳು ಹಿಂದೂ ವಿದ್ಯಾರ್ಥಿಗಳು ಮುಸಲ್ಮಾನ ವಿದ್ಯಾರ್ಥಿನಿಯರು ಹಿಂದೂ ವಿದ್ಯಾರ್ಥಿನಿಯರು ಹೀಗೆ ಹಿಬ್ಬಾಗ ಆಗೋಗಿದೆ ಶಿಕ್ಷಣದಲ್ಲಿ ಹಿಜಾಬ್ ವಿಚಾರ ಬಹುದೊಡ್ಡ ಇದಾಗಿತ್ತು ಹಿಜಾಬ್ ಹಾಕೊಂಡು ಅವ್ರು ಬಂದರೆ ನಾವು ಕೇಸರಿ ಶಾಲೆ ಹಾಕೊಂಡು ಬರ್ತೀವಿ ಅನ್ನೋ ಪ್ರತಿಭಟನೆಗಳು ಸೊ ಇದೆಲ್ಲವೂ ಕೂಡ ಆಗೋಗಿತ್ತು ಅಸಕ್ಕೆ ಮುಗಿಯುತ್ತೆ ಮುಗಿದೋಯ್ತು ತಣಗಾಯಿತು ಅನ್ನೋ ಸನ್ನಿವೇಶದಲ್ಲಿ ಒಂದು ಮೂರು ಜನ ಮುಸಲ್ಮಾನ ವಿದ್ಯಾರ್ಥಿನಿಯರು ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿಕೊಂಡು ಹಿಂದೂ ವಿದ್ಯಾರ್ಥಿನಿಯರ ಖಾಸಗಿ ದೃಶ್ಯಗಳನ್ನ ಮುಸಲ್ಮಾನ ವಿದ್ಯಾರ್ಥಿಗಳು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಅದಕ್ಕೆ ಎಫ್ ಐ ಆರ್ ಕೂಡ ಆಗಿದೆ ಆ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿದೆ ಶಾಲೆಯಲ್ಲಿ ಸ್ಟಡಿ ಮಾಡೋಕ್ಕೆ ಬರೋ ಮನಸ್ಸುಗಳಲ್ಲಿ ರಾಜಕಾರಣ ಧರ್ಮ ಇದೆ ಎಲ್ಲವೂ ಕೂಡ ಹೆಚ್ಚಾದಾಗ ಆಗುವಂಥ ಘಟನೆಗಳನ್ನ ನಾವು ಆ ಕಡೆ ನೋಡ್ತಾ ಇದ್ದೀವಿ ಪಿ ಯು ಸಿ ಎಲ್ಲಿ ಫಸ್ಟ್ ಯಾವುದು ಕರಾವಳಿ ಭಾಗ ಎಸ್ ಎಸ್ ಎಲ್ ಸಿ ಫಸ್ಟ್ ಯಾವುದು ಯಾವ ಜಿಲ್ಲೆ ಕರಾವಳಿ ಭಾಗ ದಕ್ಷಿಣ ಕನ್ನಡ ಅಥವಾ ಉಡುಪಿ ಹೀಗೆ ಬರ್ತಿರುವಂಥ ಸನ್ನಿವೇಶದಲ್ಲಿ ಅದೇ ಜಾಗದಲ್ಲಿ ಇಂಥ ಈನ ಕೃತ್ಯ ಮಾಡುವಂಥ ವಿದ್ಯಾರ್ಥಿ ಮನಸ್ಸುಗಳು ಕಲುಷಿತ ಆಗಿರ್ತಕ್ಕಂಥದ್ದು ಇಲ್ಲೇನು ಮುಸಲ್ಮಾನ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ ಈಗಾಗಲೇ ಖುಷ್ಬು ಸುಂದರ್ ಕೇಂದ್ರ ಮಹಿಳಾ ಆಯೋಗದ ಸದಸ್ಯ ಅವರು ಕೂಡ ಬಂದು ಅಲ್ಲಿ ಮಾತಾಡಿ ಹೋಗಿದ್ದಾರೆ ಡಿ ಸಿ ಹಾಗೂ ಎಸ್ ಜೊತೆ ಮೊದಲು ಇದೇನೂ ಅಲ್ಲ ಅಂತ ತಳ್ಳ ಹಾಕಕ್ಕೆ ಹೋಗಿದ್ರು ಕಾಂಗ್ರೆಸ್ ಒಂದು ನಾನು ನನ್ನ ನಂತರ ಇನ್ನು ತೀರ್ಥಳ್ಳಿ ವಿಚಾರಕ್ಕೂ ಕೂಡ ಬರ್ತೀನಿ ಮೂರು ಜನ ಮುಸಲ್ಮಾನ ವಿದ್ಯಾರ್ಥಿನಿಯರು ಮಾಡಿದಂಥ ಮಾಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ ಈ ಕೃತ್ಯ ಇಡೀ ಮುಸಲ್ಮಾನರು ತಲೆ ತಗ್ಗಿಸುವಂತೆ ಮಾಡೋಕ್ಕೆ ಕಾಂಗ್ರೆಸ್ ಕೂಡ ಕಾರಣ ಆಗ್ತದೆ ತಪ್ಪು ತಪ್ಪೇ ಅದು ಮುಸಲ್ಮಾನ ಆದ್ರೇನು ಹಿಂದೂ ಆದ್ರೇನು ಕ್ರಿಶ್ಚಿಯನ್ ಆದ್ರೇನು ಬೌದ್ಧ ಆದ್ರೇನು ಕಳ್ಳರು ಕಳ್ಳ್ರೆ ಫೋರ್ ಟ್ವೆಂಟಿಗಳು ಫೋರ್ ಟ್ವೆಂಟಿಗಳೇ ಕ್ರಿಮಿನಲ್ಗಳು ಕ್ರಿಮಿನಲ್ಗಳೇ ಆ ದೃಷ್ಟಿಯಲ್ಲಿ ಫಸ್ಟು ಈ ಈ ಥರ ಬಿ ಜೆ ಪಿಯವರು ಅವರು ಇದನ್ನ ಲಾಭಕ್ಕೆ ತಗೋತಾರೆ ಅನ್ನೋ ಕಾರಣಕ್ಕ ಆ್ಯಕ್ಷನ್ ತಗೊಂಡು ಅವ್ರನ್ನ ಎಫ್ ಐ ಆರ್ ಮಾಡಿ ಮೊದಲೇ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಕಾಂಗ್ರೆಸ್ ಆ ವಿಚಾರದಲ್ಲಿ ಕೆಲವೊಂದು ಧೋರಣೆಗಳು ಕೂಡ ಅವರು ಮತ್ತೆ ಏನು ಹಿಂದೂ ವಿರೋಧಿಗಳು ಮುಸಲ್ಮಾನರ ಪರ ಅನ್ನೋ ಒಂದು ಬ್ರ್ಯಾಂಡ್ಗೆ ಸೆಟ್ ಮಾಡ್ತಾರೆ ಅವರ ಆಕ್ಷನ್ ತಗೊಂಡ್ರೆ ಪಿಯವ್ರ ಕೆಲಸ ಇರಲ್ಲ ಅಮಾಯಕರ ಈಗ ಅದೇ ಆರೋಪ ಬಂದಿರೋದು ಮೂರು ಜನ ಮುಸಲ್ಮಾನ ಅಲ್ಲಿ ನೂರಾರು ಜನ ವಿದ್ಯಾರ್ಥಿನಿ ಇರದೆ ಆದರೆ ಮೂರು ಜನ ಮುಸಲ್ಮಾನ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಈ ರೀತಿ ಆರೋಪ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಬೇಗ ಎಸ್ ಮೆಚ್ಚಬಹುದಿತ್ತು ಕಾಂಗ್ರೆಸ್ ಕೆಲವೊಂದು ವಿಚಾರದಲ್ಲಿ ಇನ್ನು ಅಲ್ಪಸಂಖ್ಯಾತರು ಮುಸಲ್ಮಾನರು ಕ ನಮ್ಮಲ್ಲಿರೋ ಕಳ್ಳರು ಕೂಡ ರಕ್ಷಣೆ ಮಾಡಿ ಅಂತ ಕೇಳ್ತಿಲ್ಲ ಅವರು ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿ ಮಾಡಿ ಅಂತಲೇ ಹೇಳ್ತಿರೋದು ಆದರೆ ಇವರೇ ಅದಕ್ಕಿಂತ ಹೆಚ್ಚಾಗಿ ಮುಂದೆ ಹೋಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋ ರೀತಿ ಮತ್ತಷ್ಟು ಮಗದಷ್ಟು ಕೋಮು ಸಂಘರ್ಷಕ್ಕೆ ನಾಂದಿ ಬಿ ಜೆ ಪಿ ಇವರಿದ್ದಾಗ ಆ ರೀತಿ ಕಾಂಗ್ರೆಸ್ ಇರೋದಾಗ ಈ ರೀತಿ ಯಾರೇ ಆಗಿರಲಿ ಈ ಕೆಲಸ ಮಾಡಿದವರು ಅವ್ರ ಮುಸಲ್ಮಾನ ವಿದ್ಯಾರ್ಥಿನಿರೋದ್ಕಿಂತ ಕಿಡಿಗೇಡಿಗಳು ಅಂತ ಕನ್ಸಿಡರ್ ಮಾಡಿ ಒಳಗಡೆಗೆ ಹಾಕಬೇಕು ಅಲ್ಲಿ ಮಣಿ ಮಣಿಪುರದಲ್ಲಿ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡಿದ್ರು ಇವರು ರಹಸ್ಯವಾಗಿ ಚಿತ್ರೀಕರಿಸಿ ಅದನ್ನು ಅದನ್ನು ಬಹಿರಂಗ ಮಾಡಿದ್ರು ಆ್ಯಂಡ್ ತೀರ್ಥಹಳ್ಳಿ ಬಿ ಜೆ ಪಿಯ ಕಾರ್ಯಕರ್ತ ಯುವ ಮೋರ್ಚಾ ಎ ಬಿ ವಿಪಿಂಗ್ ಸೇರ್ಕಂಡಂಗೆ ಒಂದು ವಿದ್ಯಾರ್ಥಿನಿಯ ಖಾಸಗಿ ವಿಡಿಯೋ ವೈರಲ್ ದೊಡ್ಡ ಸುದ್ದಿ ತೀರ್ಥಳ್ಳಿನಲ್ಲಿ ನೀವು ಆ ಮುಸಲ್ಮಾನ ಮೂರು ಜನ ವಿದ್ಯಾರ್ಥಿನಿಯರು ಮಾಡಿದ್ದು ಕಾಂಗ್ರೆಸ್ ಕಳಂಕ ಅನ್ನೋದಾದ್ರೆ ತೀರ್ಥಹಳ್ಳಿ ಹುಡುಗ ಮಾಡಿದ್ದೇನು ಸೊ ಹಾಗಾಗಿ ಕ್ರಿಮಿನಲ್ಗಳನ್ನ ಕ್ರಿಮಿನಲ್ಗಳು ಅಂತ ನೋಡಿ ಇವ ಮುಸಲ್ಮಾನ ಕ್ರಿಮಿನಲ್ ಇವ ಹಿಂದೂ ಕ್ರಿಮಿನಲ್ ಇವ ಕ್ರಿಶ್ಚಿಯನ್ ಕ್ರಿಮಿನಲ್ ಅನ್ನೋದನ್ನ ಬಿಟ್ಟು ತಪ್ಪು ಕೊಲೆಗಡಕ ಫೋರ್ ಟ್ವೆಂಟಿ ಹಂಗೆ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೇಕು ಮೊನ್ನೆ ಡಿ ಜೆ ಹಳ್ಳಿ ಪ್ರಕರಣ ಹಳ್ಳಿ ಪ್ರಕರಣದಲ್ಲೂ ಕೂಡ ಅಷ್ಟೇ ಥರ ಅಮಾಯಕರನ್ನ ಬಂಧಿಸಲಾಗಿದೆ ಅವ್ರು ಬಿಡುಗಡೆ ಮಾಡಬೇಕು ಆ ಘಟನೆಯಲ್ಲಿ ಭಾಗಿಯಾದವರೆಲ್ಲ ಅಮಾಯಕರಲ್ಲ ಆದರೆ ಆ ಘಟನೆಯಲ್ಲಿ ಬಂಧಿ ಕೆಲವರು ಅಮಾಯಕರು ಇರಬಹುದು ಒಂದು ಗಲಭೆಗಳಾದಾಗ ಬೆಂಕಿ ಹೆಚ್ಚೋದು ಮೂರು ಜನ ಆದರೂ ಮೂವತ್ತು ಜನ ನಿಂತಿರ್ತಾರೆ ಜನ ಸೇರಿ ತುಂಬ್ಕೊಂಡು ಹೋಗಿರ್ತಾರೆ ಅದಕ್ಕೆ ಎವಿಡೆನ್ಸ್ ಸಿಗುತ್ತೆ ಅವ್ರನ್ನ ಬಿಟ್ಟು ಉಳಿದವ್ರನ್ನ ಬಿಡುಗಡೆ ಮಾಡಬಹುದು ಕೋರ್ಟ್ ಮಾಡುತ್ತವನ ಕಳ್ಳ ಕಾಕರಿಗೂ ಧರ್ಮವನ್ನು ಅಂಟಿಸಿ ಕಾಂಗ್ರೆಸ್ ಬಂದಾಗ ಮುಸಲ್ಮಾನರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಳ್ಳರು ಯಾಕೆ ಬಿಡು ಒಳ್ಳೆಯವ್ರೇನಾರ ಆ ಥರ ಆಗಿದ್ರೆ ಆಗಲಿ ಬಿ ಜೆ ಪಿ ಬಂದಾಗ ಅಂದರೆ ಧರ್ಮಾಧಾರಿತವಾಗಿ ಕಳ್ಳರು ಕಾಕರು ಕೊಲೆಗಡಕರನ್ನ ರಕ್ಷಣೆ ಮಾಡೋದು ನಿಲ್ಲಿಸ್ಬೇಕು ಆ ಮೂರು ಜನ ಶೂಟ್ ಮಾಡಿ ಆ ಥರ ಕ್ಯಾ ವಿಡಿಯೋ ರೆಕಾರ್ಡ್ ಮಾಡಿ ಹೊರಗಡೆ ಕೊಟ್ಟವ್ರೆ ಅಂತಂದ್ರೆ ತಪ್ಪು ತಪ್ಪಿತಸ್ತ್ರ ಅಂತ ಇದಾಗುತ್ತೆ ಅವ್ರ ಮೇಲೆ ಇಲ್ಲ ಇವೆಲ್ಲ ನಡೀತಾ ಇರುತ್ತೆ ಪರಮೇಶ್ವರ್ ಅವ್ರು ಇದೆಲ್ಲ ನಡೀತಾ ಇರುತ್ತೆ ಇದೆಲ್ಲ ಆಗ್ತಿರುತ್ತೆ ಮತ್ತು ನೀವು ಯಾಕೆ ಮಣಿಪುರದಲ್ಲಿ ಬಿ ಜೆ ಪಿ ಅವ್ರನ್ನ ಟೀಕೆ ಮಾಡ್ತೀರಿ ಕಾಂಗ್ರೆಸ್ ಅವ್ರು ಯಾಕೆ ತಿರ್ತಾಳೆ ಇಲ್ಲ ಅವ್ರಿಗು ಟೀಕೆ ಮಾಡ್ತೀರಿ ಹಂಗಾರೆ ಕಾಮನ್ ಇದು ಹುಡುಗಿಯರ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡೋದು ಕಾಮನ್ ಇವೆಲ್ಲ ನಡೀತಾ ಇರುತ್ತೆ ಮೆರವಣಿಗೆ ಮಾಡೋದು ಕಾಮನ್ ಇವನು ಯಾರೋ ರೆಕಾರ್ಡ್ ಮಾಡ್ತೀರ್ಥೇಳಿ ಬಿಡೋದು ಕಾಮನ್ ಚುನಾವಣೆಗೆ ಮಾತ್ರ ಪಕ್ಷಗಳಿರಬೇಕು ಚುನಾವಣೆ ನಂತರ ಪಕ್ಷ ರಹಿತವಾಗಿ ರಾಜಕಾರಣ ಮಾಡಬೇಕು ಅದಾಗದ ಹೊರತು ಈ ದೇಶ ಈ ರಾಜ್ಯ ಊರು ಕೇರಿ ಉದ್ಧಾರ ಆಗಲ್ಲ ಇದೇ ಅವರು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹಿಂದೂ ವಿದ್ಯಾರ್ಥಿನಿಯರ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿ ಹಂಚಿದ್ದಾರೆ ಅಂತ ತೀರ್ಥಳಿಲ್ ಅದೇ ಹಿಂದೂ ಇದೇ ಬಿಜೆಪಿಯ ಸೇರಿದಂಥ ವ್ಯಕ್ತಿ ಇನ್ನೊಂದು ಹುಡುಗಿ ರೆಕಾರ್ಡ್ ಮಾಡಿಬಿಟ್ಟು ಅದೇ ಹಿಂದೂ ಹುಡುಗಿ ಅದ್ರ ಬಗ್ಗೆ ಯಾಕೆ ದನಿ ಎತ್ತಲ್ಲ ಅತ್ಯಾಚಾರ ಆದವಳು ಹಿಂದೂನ ಕ್ರಿಶ್ಚಿಯನ್ನ ಮುಸಲ್ಮಾನೋಗ್ಬಿಟ್ಟು ಯಾಕೆ ಹೇಳದ ಇದ್ಯಾವುದು ಕೂಡ ಒಳ್ಳೆಯ ಬೆಳವಣಿಗೆಗಳಲ್ಲ ಇದ್ಯಾವುದು ಕೂಡ ರಾಜ್ಯಕ್ಕೆ ದೇಶಕ್ಕೆ ಊರಿಗೆ ಕೇರಿಗೆ ಪೂರಕ ಅಲ್ಲ ಈ ಎಲ್ಲವನ್ನೂ ಕೂಡ ಖಂಡಿಸಬೇಕು ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದಂಥ ಕೀಚಕರನ್ನು ಇಲ್ಲಿ ಸಹಪಾಠಿಗಳ ಮುಸಲ್ಮಾನ ವಿದ್ಯಾರ್ಥಿ ಸಹ ವಿಡಿಯೋ ರೆಕಾರ್ಡ್ ಮಾಡಿ ಶೌಚಾಲಯದಲ್ಲಿ ರಿಲೀಸ್ ಮಾಡಿದಂಥ ಆ ವಿದ್ಯಾರ್ಥಿನಿಯರನ್ನು ತೀರ್ಥಹಳ್ಳಿಲಿ ಆ ವಿದ್ಯಾರ್ಥಿನಿಯ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದಂಥ ಬಿ ಜೆ ಪಿ ಇವನ್ನ ಅವ್ರನ್ನ ಬಿ ಜೆ ಪಿಯವನ್ನ ಅವರು ಮುಸಲ್ಮಾನರು ಇವರು ಅನ್ನೋದಕ್ಕಿಂತ ಅವರೆಲ್ಲ ಕ್ರಿಮಿಕೀಟಗಳು ಈ ದೇಶಕ್ಕೆ ನಮ್ಮ ಬಾಡಿಗೆ ಕ್ಯಾನ್ಸರ್ ಬಿ ಜೆ ಪಿ ಅನ್ನೋ ಕಾರಣಕ್ಕೆ ಅದು ಒಳ್ಳೆಯದು ತಲೆನೋವು ಕಾಂಗ್ರೆಸ್ ಅನ್ನೋ ಕಾರಣ ಕೆಟ್ಟದ್ದು ರೋಗ ರೋಗನೇ ಅವೆಲ್ಲ ರೋಗಿ ರೋಗ ರೋಗನೇ ಅವೆಲ್ಲ ಕೀಟಗಳೇ ಅವೆಲ್ಲ ತೀರ್ಥಳ್ಳಿಯ ಕೀಚಕ ಉಡುಪಿ ಕಾಲೇಜಿನ ಮೂವರು ಕ್ರಿಮಿಗಳು ಮಡಿಪಾಲ್ದಲ್ಲಿ ಮೆರವಣಿಗೆ ಮಾಡಿದವರು ಎಲ್ಲರೂ ಕೂಡ ಕಾಮುಖರೇ ಆದರೆ ಕಾಂಗ್ರೆಸ್ನ ಕಾಮುಖ ಬಿ ಜೆ ಪಿಯ ಕಾಮುಖ ಅಂತ ಅವರು ಅವ್ರವ್ರನ್ನ ಸೇವ್ ಮಾಡ್ಕೊಂಡು ಟೀಕೆ ಮಾಡ್ಕೊಳ್ಕೊಂಡು ಬಳಸ್ಕೊಂಡ್ರೆ ಅನ್ಯಾಯವಾಗಿ ಬೆತ್ತಲಾಗ್ತಿರ್ತಕ್ಕಂಥದ್ದು ನೋವು ಉಂಟಾಯೋದು ನಮ್ಮ ಹೆಣ್ಮಕ್ಳುಗಳೇ ಹಾಗಾಗಿ ತಪ್ಪಿತಸ್ಥರಿಗೆ ಲೇಬಲ್ ಕೊಟ್ಟು ಸೇವ್ ಮಾಡೋ ಕೆಲಸ ಆಗಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆಗ ಜನರಿಗೂ ನೆಮ್ಮದಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಓ ಹೆಂಗಿದು ನಮ್ಮನ್ನು ಸೇಫ್ ಮಾಡುತ್ತೆ ಈ ಈ ಬೆಳವಣಿಗೆಗಳೇ ತಪ್ಪು ಮಾಡು ನಮ್ಮನ್ನು ಸೇಫ್ ಮಾಡ್ತಾರೆ ಅನ್ನೋಕ್ಕೆ ಕ್ರೈ ಮಾಡೋಕ್ಕೆ ಅವಕಾಶ ಆಗೋದು ಬಿ ಜೆ ಪಿ ಬಂದಾಗ ಓ ನಮ್ಮ ಸರ್ಕಾರ ಇತ್ತು ತಪ್ಪಾದರೂ ಮಾಡ್ತೀವಿ ನಮ್ಮನ್ನು ಸೇವ್ ಮಾಡ್ತಾರೆ ಅಂತ ಹೋಗೋದಿದೆಯಲ್ಲ ಅದು ದೇಶವನ್ನು ರಾಜ್ಯವನ್ನು ಸಮಾಜವನ್ನು ಡಿವೈಡ್ ಮಾಡುತ್ತೆ ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ಕಳ್ಳ ಕಳ್ಳನೇ ಕಾಮಕ ಕಾಮಕನೇ ಕ್ರಿಮಿನಲ್ ಕ್ರಿಮಿನಲ್ಲೇ ಅವ್ರಿಗೆ ಪಕ್ಷದ ಲೇಬಲ್ ಹಾಕಿ ಧರ್ಮದ ಲೇಬಲ್ ಹಾಕಿ ಅವ್ರನ್ನ ಸೇವ್ ಮಾಡೋದು ಇಲ್ಲ ಅವ್ರನ್ನ ಇದು ಮಾಡಿ ಅಂತ ಹೇಳೋದಕ್ಕಿಂತ ಎಲ್ಲ ಕಡೆ ಒಂದೇ ಆಗಬೇಕು ಸೊ ಈ ದಿಸೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ತಾವೇನು ಹೇಳ್ತೀರಿ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ಮಣಿಪುರ ಘಟನೆ ಉಡುಪಿ ಘಟನೆ ಹಾಗೂ ಘಟನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ